ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಅವರು ಇವತ್ತು ಪ್ರೆಸ್ಸಲ್ಲಿ ಅವರು ಸಭೆ ಮಾಡಿರುವಂಥ ಉದ್ದೇಶ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನು ಕೇಸ್ ನಡೀತಿದೆ ಅದರ ಬಗ್ಗೆ ಉಲ್ಲೇಖ ಮಾಡಿ ನಾವು ಈ ಮಧ್ಯೆ ಮಾತುಕತೆ ಮಾಡ್ಕೊಂಡು ಬಗೆಹರಿಸೋದಕ್ಕೂ ಕೂಡ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಂಥದ್ದು ಸುದ್ದಿ ಬಂದಿದೆ. ನಾನು ಅದಕ್ಕೆ ಇಷ್ಟು ಹೇಳಿ ಬಯಸ್ತೇನೆ, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಅವರು ದಾವೆ ಹೂಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡಿದಂಥ ಸಂದರ್ಭದಲ್ಲಿ ನಾವು ನಮ್ಮ ವಾದವನ್ನು ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಮತ್ತು ನಮ್ಮ ಭಾಳ ಸ್ಟ್ರಾಂಗ್ ಗ್ರೌಂಡ್ ಕೂಡ ಇದೆ. ಅವರು ಈ ಮಧ್ಯೆ ಮಾತುಕತೆ ಮಾಡುವಂಥದ್ದು ಅದು ಈಗ ನಮ್ಮ ಏನು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡುವಂಥ ಒಂದು ರೆಸೊಲ್ಯೂಷನ್ ಇದೆ, ಅಂದರೆ ನಿರ್ಣಯ ಇದೆ, ಅದನ್ನು ನಾವು ಹಿಂದೆ ಸರ್ವಪಕ್ಷದ ಸಭೆಯಲ್ಲಿ ನಾವು ಮತ್ತು ಗಡಿ ಪ್ರಾಧಿಕಾರದಲ್ಲಿ ನಾವು ಅದನ್ನು ನಿರ್ಣಯ ತೆಗೆದುಕೊಂಡಿದ್ದಾಗಿದೆ. ಹೀಗಾಗಿ ನಮ್ಮ ಮುಂದಿರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಈಗ ವಾದವನ್ನು ಮಾಡುವಂಥದ್ದು ಮಾತ್ರ ಇದೆ. ನಾನು ಮುಂದಿನ ವಾರ ಸರ್ವಪಕ್ಷ ಸಭೆಯನ್ನು ಕರಿತಾ ಇದ್ದೇನೆ, ಆ ಸಂದರ್ಭದಲ್ಲಿ ಎಲ್ಲ ಈ ಮಾತುಕತೆಯ ಸಮೇತವಾಗಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ಮಾಡ್ತೀವಿ. ಗಡಿ ವಿಚಾರದಲ್ಲಿ ಇಡೀ ಗಡಿ ವಿವಾದವೇ ಮುಗಿದೋಗಿದೆ. ಸ್ಟೇಟ್ ರಿಯಾರ್ಗನೈಸೇಷನ್ ಆ್ಯಕ್ಟ್ ಬಂದ ಮೇಲೆ ಇಡೀ ಗಡಿ ವಿವಾದವೇ ಮುಗಿದೋಗಿದೆ, ಮತ್ತೀಗ ಅವರು ತೆಗೆದಿದ್ದಾರೆ. ಹಂಗೆ ಅದು ಪ್ರಪೋಸಲ್ ಇದ್ದು ಗ್ರಾಮ ಪಂಚಾಯತ್ ನಿರ್ಣಯಗಳೆಲ್ಲ ಇದ್ದಾವೆ. ಅದು ಬರುವಂಥ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಈ ಎಲ್ಲ ವಿಚಾರಗಳು ಚರ್ಚೆ ಆಗ್ತವೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.